ರಾಯಬಾಗ್ ತಾಲೂಕಿನ ಯಲ್ಪರಟ್ಟಿ ಕೆಇಬಿಯಲ್ಲಿ ರೈತರ ಪ್ರತಿಭಟನೆ ನಡೆಸಿದ್ರು. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಯಲ್ಪರಟ್ಟಿಯಲ್ಲಿ 33 KV ಹಾಗೂ 110 KV ಕೆಇಬಿಯಲ್ಲಿ ರೈತರಿಗೆ ಸರಿಯಾಗಿ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ ಅಂತ ಆರೋಪಿಸಿ ರೈತರು ಪ್ರತಿಭಟನೆ ಮಾಡಿದ್ರು. ಎಲ್ಲಾ ಲೈನ್ಗಳನ್ನ ಬಂದ್ ಮಾಡಿಸಿದ್ದು ಕೆಬಿ ಅಧಿಕಾರಿಗಳು ತಮ್ಮ ಇಲಾಖೆಯ ಮೇಲಧಿಕಾರಿಗಳಿಗೆ ದೂರವಾಣಿ ಮೂಲಕ ವಿಷಯ ತಿಳಿಸಿದಾಗ ತಕ್ಷಣ ಮೇಲಾಧಿಕಾರಿಗಳು ಸ್ಥಳಕ್ಕೆ ಬಂದು ರೈತರ ಸಮಸ್ಯೆಗಳನ್ನ ಆಲಿಸಿದ್ರು. ಈ ಸಂದರ್ಭದಲ್ಲಿ ಯಲ್ಪಾರಟ್ಟಿಯ ರೈತರಾದ ಅಶೋಕ ಗೂಡೊಡಗಿಯವರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ. ದಯಮಾಡಿ ತಮ್ಮಲ್ಲಿ ರೈತರ ಪರವಾಗಿ ಏನು ಹೇಳೋದಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಬೇಕು, ಕೇಬಿಯವ್ರಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಸರಿಯಾಗಿ ಇವರಿಂದ ನಾಳೆ ಸರಿಯಾಗಿ ಲೈನ್ ಬಂದಿದ್ರೆ ನಾವು ನಾಳೆ ಮಾಡ್ಕೊಂಡು ಜಿಲ್ಲೆಯಾಗಿ ಬಂದು ಬಳಸ್ತೇವೆ, ಪ್ರತಿ ದಿನ ಬಂದು ಬಳಸ್ತೇವೆ. ರಸ್ತಾ ನಾವು ರೈತರಿಗೆ ಬೇರೆ ಏನು ಉದ್ದೇಶ ಇಲ್ಲ, ಕಡಲೇ ಬಂದು ಅಡಿಗೆ ಮಾಡಿ ಊಟ ಮಾಡಿ ಸತ್ಯಾಗ್ರಹ ಮಾಡಬೇಕು. ಸಾಲ ಹೋಗ್ತಾಗ ನಾವು ಬಂದಾಗಿಲ್ಲ. ಈ ಬೆಳೆ ಮಾಡೋ ದಿವಸದಾಗ 3 ವರ್ಷ ಬೆಳೆ ಕೃಷ್ಣದಾಗ ನೀರಿಲ್ಲ ಬಂದು ಹೋದ್ರು. ಈಗ ರಾಸಲ ಮಾತ್ರ ಅಪರಾಧ ಮಾಡಿ ಬೈಕಲ್ಲಿ ಹುಷಾರು ಆದರು. ಈ ಲಾವಣಿ ಮಾಡಬೇಕಾದ್ರೆ ಇವ್ರು ಕಣ್ಣು ಮುಚ್ಚಲೆ ಕೈ ಕಣ್ಣು ಮುಚ್ಚಲೆ ಆಟ ಸರ್. ಅದಕ್ಕೆ ಇವತ್ತು ನಾವು ಸಮಸ್ಯೆ ಪರಿಹಾರ ಮಾಡಿದಾಗ ಸಾಕಷ್ಟು ರೈತರು ಬರತ್ತೆ. ಈಗ ಬಂದ ಕೂಡಲೇ ನಾವು ಸ್ಟ್ರೈಕ್ ಮಾಡೋದು. ರೈತರು ನಮಗೆ ಹಗಲು ಹೊತ್ತಿನಲ್ಲಿ 7 ಗಂಟೆ ವಿದ್ಯುತ್ ಸರಿಯಾಗಿ ಕೊಡಬೇಕೆಂದು ಅಧಿಕಾರಿಗಳಿಗೆ ಹೇಳಿದ್ರು. ಈಗ ನಮಗೆ 3-4 ಗಂಟೆಗಳ ಕಾಲ ವಿದ್ಯುತ್ ಕೊಡುತ್ತಿದ್ದು ಅದು ಹೆಸರಿಗೆ ಮಾತ್ರ. ಪದೇ ಪದೇ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತಿದೆ, ಈ ರೀತಿ ಆಗಬಾರದೆಂದು ರೈತರು ಹೇಳಿದ್ರು. ಇದೇ ವೇಳೆ ಕೆಇಬಿ ಅಧಿಕಾರಿಗಳು ನಿಮ್ಮ ಸಮಸ್ಯೆಗೆ ಆದಷ್ಟು ಬೇಗನೆ ಪರಿಹಾರವನ್ನ ಕಲ್ಪಿಸಲಾಗುವುದೆಂದು ಭರವಸೆ ನೀಡಿದ್ರು. ನಾವೆಲ್ಲ ಯಲ್ಪಾರಟ್ಟಿ 110 ಹಾಗೂ 33 KV ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಬಂದಿದ್ದೀರಿ, ತಮ್ಮ ಸಮಸ್ಯೆಗಳನ್ನೆಲ್ಲ ನಮ್ಮ ಮುಂದೆ ಹೇಳಿದ್ದೀರಿ. ಅದೇ ರೀತಿ ಅದಕ್ಕೆ ತಕ್ಕಂತೆ ಏನು ಅನುಕೂಲ ಬೇಕು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ದಿವಸ ಆದಷ್ಟು ಇಲ್ಲಿ ಬರೋ ಮುಂಚೆನೇ ಒಂದು ಈ ಒಂದು ಸೊಲ್ಯೂಷನ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಫೀಡರ್ ಈ ಸ್ಟೇಷನ್ ಮೇಲೆ ತೆಗೆದು ವಿದ್ಯುತ್ ಭಾರನ ಕಡಿಮೆ ಮಾಡಿ ನಿಮಗೆ ಮತ್ತಿಷ್ಟು ಅನುಕೂಲ ಆಗ್ತದೆ ಅಂತ ಅನ್ನುವಂಥ ಮಾತು ಹೇಳ್ತೀನಿ. ಮತ್ತು ಇವತ್ತಿನಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ, ಆದಷ್ಟು ರೈತ ಬಾಂಧವರವ್ರಿಗೆ ಕೇಳ್ಕೊತೀನಿ. ಯಾಕಂತಂದರೆ ಈ ಬೇಸಿಗೆ ಕಾಲ ಸ್ವಲ್ಪ ಸಮಸ್ಯೆ ಇರೋದು, ಅದು ಅದಕ್ಕೆ ದಯವಿಟ್ಟು ತಾವು ಸಹಕರಿಸಬೇಕು. ನಾವು ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಳ್ಳಿಕ್ಕೆ. ನಂತರ ರೈತರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.